हाय फ्रेंड्स, वेलकम टू माय चैनल। इवत्तु नानु वीडियो अंत परिस्थिति इल्वे इल्ला, बट नानिवाग वीडियो माड़ता इदीनि अंत अंद्रे एनप्पा रीजन अंत अंद्रे एष्टोंदु जन काल माड्ता इदीरा अंद्रे नन्न नंबर कांटेक्ट नंबर कोट्टागिंद एष्टु काल्स बर्ता इदे अंत अंद्रे ननगे इवाग अनिस्ता इदे नन्न चानलिगे सब्स्क्राइब माडिदिरल्ल ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಪ್ರತಿಯೊಬ್ಬರೂ ಕೂಡ ನನ್ನನ್ನು ಮನಸಾರ ಇಷ್ಟಪಟ್ಟು ನಿಮ್ಮ ಮನಸಲ್ಲಿ ಏನೋ ಒಂದು ಆಸೆ ಅಥವಾ ಒಂದು ಉದ್ದೇಶ ಒಂದು ಗುರಿ ಅನ್ನೋದನ್ನ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ತುಂಬ ನನಗೆ ಗೊತ್ತಾಯಿತು. ಮತ್ತು ತುಂಬಾ ನನಗೆ ಖುಷಿನೂ ಆಗ್ತಾ ಇದೆ, ಯಾಕಂದರೆ ನನ್ನನ್ನು ಎಷ್ಟೊಂದು ಜನ ಸ್ಫೂರ್ತಿಯಾಗಿ ತಗೊಂಡಿದ್ದೀರಲ್ವಾ. ನೀವೆಲ್ಲರೂ ನನಗೆ ಸ್ಫೂರ್ತಿ, ನೀವೆಲ್ಲರೂ ಕೂಡ ನನಗೆ ಸ್ಫೂರ್ತಿ. ನಾನು ನಿಮಗೆ ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದೀನೋ ಗೊತ್ತಿಲ್ಲ, ಬಟ್ ನೀವೆಲ್ಲರೂ ನನಗೆ ಸ್ಫೂರ್ತಿ. ನಾನಿವತ್ತು ಬೆಳಗ್ಗೆಯಿಂದ ಮಲಗಿದೆ, ಯಾಕಂದರೆ ಮೊನ್ನೆ ಇದ್ದಕ್ಕಿದ್ದಂಗೆನೆ ಏನು ಕೆಲಸ ಮಾಡ್ತಾ ಇಲ್ಲ, ಏನಿಲ್ಲ, ಏನೋ ಕೆಲಸ ಮಾಡ್ತಾ ಹಿಂಗಾಯಿತು ಅನ್ನೋಕ್ಕೂ ಏನಿಲ್ಲ. ಇಲ್ಲಿ ಬ್ಯಾಕ್ ಸೈಡು ಕುತ್ತಿಗೆಯಿಂದ ಲೆಫ್ಟ್ ಸೈಡಲ್ಲಿ ಹಿಡ್ಕೊಂಡ್ಬಿಟ್ಟಿದೆ, ಅದು ಹಿಂಗೆ ತಿರುಗೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ತಿರುಗೋಕ್ಕೂ ಆಗ್ತಾಯಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ನೆನ್ನೆ ಅಂತೂ ತುಂಬ ಆಗ್ತಾನೇ ಇರಲಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಒಂದು ಟ್ಯಾಬ್ಲೆಟ್ ತಗೊಂಡು ನಾನು ಮಲಗಿದ್ದೆ. ಮತ್ತು ನೆನ್ನೆ ಈವ್ನಿಂಗು ಬಟ್ಟೆ ಕೊಡಲೇಬೇಕಾಗಿತ್ತು, ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಬ್ಲೌಸ್ನ ಮಾರ್ಕ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ವರ್ಕ್ ಮಾಡಿ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ನೆನ್ನೆ ಅಷ್ಟು ಕೆಲಸ ಮಾಡಿ ಅದು ನೆನ್ನೆ ಇಷ್ಟು ನೋವಲ್ಲೂ ನೆನ್ನೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಮೂರು ಬ್ಲೌಸ್ ಸ್ಟಿಚ್ ಮಾಡಿ ಒಂದು ಬ್ಲೌಸಿಗೆ ವರ್ಕ್ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಆಯಿತಾ? ಮತ್ತು ಏನಪ್ಪ ಇವತ್ತು ವಿಷಯ ಏನು ಮೇನು ಅಂತಂದರೆ, ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೊಂದು ಜನ ಹೇಳಿದರು ನನಗೆ ಫೋನ್ ಮಾಡಿ, ಮೇಡಮ್ ನನಗೆ ಜೀವನದಲ್ಲಿ ಬದುಕೋ ಆಸೆನೇ ಇರಲಿಲ್ಲ, ಜೀವನ ಕಳ್ಕೊಬಿಡೋಣ, ಈ ಜೀವನೇ ಕಳ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ನಿಮ್ಮನ್ನು ನೋಡಿ ನನಗೆ ಬದುಕೋ ಆಸೆ ಬಂದಿದೆ. ಮತ್ತು ನನಗೆ ಕೆಲವರು ಹೇಳಿದರು ನಿಮ್ಮ ನಾನು ತುಂಬ ಬೇಜಾರಲ್ಲಿದ್ದಾಗ ತುಂಬ ದುಃಖದಲ್ಲಿದ್ದಾಗ ನಾನು ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ ಅಂತ. ಇದಕ್ಕಿನ್ನ ಬೇಕಾ ಪ್ರೀತಿ? ಇದಕ್ಕೆ ಇಷ್ಟು ಮೇಲೂ ನನಗೆ ಪ್ರೀತಿ ತೋರಿಸ್ತಾರಾ? ನಿಜವಾಗ್ಲೂ ಗೊತ್ತಿಲ್ಲ ನನಗೆ, ಇಷ್ಟು ದಿನ ಸಿಕ್ಕಿರಲಿಲ್ಲ ಅದು, ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡೋರು ಸಿಕ್ಕಿರಲೇ ಇಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ನಮ್ಮ ಹತ್ರದವ್ರು ಬಿಡಿ, ನಮ್ಮ ಗಂಡ ಮಕ್ಕಳನ್ನ ಬಿಡಿ, ಬೇರೆಯವರು ಇಷ್ಟೊಂದು ಪ್ರೀತಿ ತೋರಿಸೋದು ನಾನು ನೋಡ್ತಾ ಇರೋದು ಇದೇ ಮೊದಲು. ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ನೀವು. ಯಾಕಂದರೆ ಇವಾಗ ಜಸ್ಟ್ ಇವಾಗ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ಒಬ್ಬರು ಕಾಲ್ ಮಾಡಿದರು ನನಗೆ, ಇಲ್ಲ ಬೆಂಗಳೂರವ್ರೆ ಅಂತೆ ಅವರು ಮರ್ತೋಯ್ತು ನನಗೆ. ಅವರು ಕೂಡ ಅದೇ ಹೇಳ್ತಾಯಿದ್ರು, ಹೀಗೆ ನಂದೇ ಜೀವನ, ನನ್ನ ದುಡಿಮೆನಲ್ಲೇ ನಂದು ಜೀವನ ನಡಿಬೇಕು, ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ನಾನು ನಿಜವಾಗ್ಲೂ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ವಿಡಿಯೋಸ್ ನೋಡಿ ನಾನು ಕೂಡ ಕಲಿಬೇಕು ಅಂತ ಅನ್ನಿಸ್ತಾ ಇದೆ, ನಾನು ಕೂಡ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ತುಂಬ ನಮಗೆ ಸ್ಫೂರ್ತಿ ಅಂತ ಅವರು ಕೂಡ ಹೇಳಿದರು. ನಾನು ಅವರು ಮಾತು ಕೇಳಿಬಿಟ್ಟು ನಾನು ಮಲಗಿದ್ನಲ್ಲ, ನಾನು ಯಾಕೆ ಸುಮ್ಮನೆ ಇದೇ ಥರ ಮಲ್ಕೊಂಡ್ರೆ ರೋಗ ರೋಗ ಅಂತ ಮಲ್ಕೊಂಡ್ರೆ ಇದೇ ಕಂಟಿನ್ಯೂ ಆಗ್ಬಿಟ್ಟು ನಾನು ಮಲ್ಕೊಳ್ಳೋದೇ ಇಲ್ಲ. ಸಾಮಾನ್ಯವಾಗಿ ನಾನು ಎಂಥದೇ ಹುಷಾರಿಲ್ದಂಗೆ ಆದ್ರೂ ನನಗೆ ಶೀತ ಜ್ವರ ಏನೇ ಆದ್ರೂ ನಾನು ಅದಕ್ಕೆಲ್ಲ ನಾನು ಎದುರೋದೇ ಇಲ್ಲ. ಯಾಕಂದರೆ ನಾನು ಹಾಸ್ಪಿಟ್ಲಿಗೂ ಹೋಗಲ್ಲ, ಅದು ಒಂದಿನ ನೋಡುತ್ತೆ, ಎರಡು ದಿನ ನೋಡುತ್ತೆ, ಮೂರು ದಿನ ನೋಡುತ್ತೆ. ಅದಾಗೆ ಇವಳೇನು ಎದರಲ್ವಲ್ಲ, ಇವಳೇನು ನನಗೆ ಕೇರ್ ಮಾಡ್ತಿಲ್ಲ ಅಂತ ಅದಾಗೆ ಓಡೋಗ್ಬಿಡ್ಬೇಕು, ಆ ಥರ ಮೆಂಟಾಲಿಟಿ ನಂದು. ಬಟ್ ಯಾಕೆ ನಾನು ನೆನ್ನೆಯಿಂದ ಮಲಗಿದ್ದೆ ಅಂದರೆ ಅದೇ, ಇದು ತುಂಬ ಹಿಡ್ಕೊಂಬಿಟ್ಟಿತ್ತು ನನಗೆ, ಸೊ ಹಾಗಾಗಿ. ಬಟ್ ಇವಾಗ ಅವ್ರ ಮಾತು ಕೇಳಿದ್ನಲ್ಲ ನಾನು, ಅವ್ರ ಮಾತು ಕೇಳಿದ ಮೇಲೆ ಅನ್ನಿಸ್ತು ಎಷ್ಟೊಂದು ಜನ ನನ್ನನ್ನು ಸ್ಫೂರ್ತಿಯಾಗಿ ತಗೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರಲ್ವ ಅವರೆಲ್ಲರೂ. ನಾನು ಎದ್ದೇಳಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಇಷ್ಟು ಬೇಗ ಎದ್ದಿದ್ದೀನಿ ನಾನು. ಎಷ್ಟು 12 ಗಂಟೆ ಆಗಿದೆ ಅನಿಸುತ್ತೆ ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ನೀವೆಲ್ಲರೂ ನನಗೆ ಸ್ಫೂರ್ತಿ. ನಾನು ನಿಜವಾಗ್ಲೂ ಖಂಡಿತವಾಗ್ಲೂ ನಿಮಗೆಲ್ರಿಗೂ ಹೇಳ್ಕೊಡ್ತೀನಿ, ಹೆಣ್ಮಕ್ಕಳು ನನ್ನಂಥ ಹೆಣ್ಮಕ್ಕಳು ತುಂಬ ಜನ ಇದ್ದೀರಾ, ತುಂಬ ಅಂದರೆ ತುಂಬ ಜನ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಚೆನ್ನಾಗಿ ಓದ್ಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೀರಾ. ಅವ್ರಿಗೆ ಏನಪ್ಪ ಅಂದರೆ ಸಪೋರ್ಟ್ ಇರುತ್ತೆ, ಮಕ್ಕಳನ್ನ ನೋಡ್ಕೊಳ್ಳೋ ಅಂಥವ್ರು ಇರ್ತಾರೆ ಮನೆಯಲ್ಲಿ,
ಅವರು ಬಿಟ್ಟು ಹೋಗ್ತಾರೆ. ನನ್ನಂಥ ತುಂಬ ಜನ ಹೆಣ್ಮಕ್ಳು ಮನೇಲಿ ಎಷ್ಟೊಂದೆಲ್ಲ ಓದಿರ್ತಾರೆ, ಅವ್ರಿಗೆ ಏನು ಮಾಡೋಕ್ಕಾಗ್ತಾ ಇರಲ್ಲ. ಕೆಲವು ಹೆಣ್ಮಕ್ಳು ಬಗ್ಗೆ ಮಾತಾಡಲ್ಲ ನಾನು, ಯಾಕಂದರೆ ಅವ್ರು ಫುಲ್ ರಾಯಲ್ ಆಗಿರ್ತಾರೆ, ಅವ್ರಿಗೆ ಬೇಕಾದೆಲ್ಲ ಸಿಗ್ತಾ ಇರುತ್ತೆ. ಅವ್ರು ಏನಪ್ಪ ಅಂದರೆ ಮನೆಗೆ ಕೆಲಸಕ್ಕೆ ಆಳು ಕಾಳು ಎಲ್ಲ ಇಟ್ಕೊಂಡಿರ್ತಾರೆ, ಚೆನ್ನಾಗಿ ಓದಿರ್ತಾರೆ, ಅವ್ರು ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇರಲ್ಲ. ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇರಲ್ಲ, ಅವ್ರಿಗೆ ಬೇಕಾದಷ್ಟು ದುಡ್ಡಿರುತ್ತೆ, ಅವ್ರ ಜೀವನ ಮಾಡುವಂತಹ ಎಲ್ಲ ಅವರ ಫೆಸಿಲಿಟಿ ಕೂಡ ಅವ್ರ ಹತ್ರ ಇರುತ್ತೆ. ಸೊ ಹಾಗಾಗಿ ಅವರು ರಾಯಲ್ ಆಗಿರ್ತಾರೆ, ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ನಾನು ಇವಾಗ ನಿಮ್ಮದು ಕಾಲ್ ಮಾಡಿದ್ರಲ್ಲ, ಆ ಕಾಲ್ ಮಾಡಿರೋದನ್ನ ಅನುಗುಣವಾಗಿಯೇ ಮಾತಾಡ್ತಾ ಇದ್ದೀನಿ. ಎಷ್ಟು ಜನ ಮಾಡಿದ್ರಿ ಅಲ್ವಾ ನನಗೆ ಕಾಲು, ನಾನು ಕಾಲ್ ಮಾಡಿರೋರು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾನು ಯಾರ್ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಓ ಇದನ್ನು ನನ್ನ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಲ್ವಾ ಅಂತ ನಿಮಗೆ ಅನಿಸುತ್ತೆ. ಆವಾಗ ಎಷ್ಟೊಂದು ಜನ ಕೆಲವರು ಅವ್ರಿಗೆ 15 ವರ್ಷದ್ದು ಹೆಣ್ಮಗಳು ಇದ್ದಾಳಂತೆ, ಬಟ್ ಅವ್ರಿಗೂ ಅಷ್ಟೇ, ಅವರು ಅವ್ರ ಫ್ಯಾಮಿಲಿದೆಲ್ಲ ಹೇಳಿದರು ನನ್ನ ಹತ್ರ ಇಂಥ ಪ್ರಾಬ್ಲಮ್ ಇದೆ ನನಗೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಿಷಿನ್ ತಗೋತೀನಿ, ನನ್ನ ಹತ್ರ ಜಿಗ್ಜಾಗ್ ಮಿಷಿನ್ ಇದೆ, ಅದರಲ್ಲಿ ಎಂಬ್ರಾಯ್ಡ್ರಿ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಸಾಲ ಮಾಡಿ ಆದರೂ ಪರವಾಗಿಲ್ಲ, ನಾನು ಮಿಷಿನ್ ತಗೋತೀನಿ, ನಾನು ಕಲೀಲೇಬೇಕು, ಯಾಕಂದರೆ ನನ್ನ ದುಡಿಮೆಯಿಂದನೇ ನಮ್ಮ ಮನೆ ಸಾಕ್ತಾ ಇರೋದು ಅಂತ ಹೇಳಿದ್ರಿ ನೀವು, ಖಂಡಿತವಾಗ್ಲೂ ತಗೊಳ್ಳಿ. ಯಾಕಂದರೆ ನೀವು 14-15 ಸಾವಿರ ಕೊಟ್ಬಿಟ್ಟು ಒಂದು ಮಿಷಿನ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಂತ ಅಂದರೆ ಅದು ವೇಸ್ಟ್ ಆಗಬಾರ್ದು ಅಲ್ವಾ. ನಾನು ಹೇಳ್ತಾ ಇದ್ದೀನಲ್ವಾ, ಒಂದು ತಿಂಗಳಲ್ಲಿ ನೀವು ಕಲಿಯೋಕ್ಕಾಗಿಲ್ಲ ಅಂದ್ರೂ ನೀವು ಎಷ್ಟು ದಿನ ತಗೊಂಡು ಕಲಿತಿರೋ ಟೈಮು ಅಷ್ಟು ದಿನ ಕಲಿಸ್ಕೊಡುವಂಥ ಜವಾಬ್ದಾರಿ ನಂದು, ಆಯಿತಾ. ಮತ್ತು ಇನ್ನೊಬ್ಬರು ಹೇಳಿದ್ರಿ, ಅವರು ಕೂಡ ಟೈಲರಿಂಗ್ ಕೆಲಸ ಮಾಡಿಕೊಂಡು 15 ಲಕ್ಷದ ಮನೆ ಕಟ್ಟಿದ್ದೀನಿ ಅಂತ. ಎಷ್ಟು ತುಂಬ ಖುಷಿಯಾಗುತ್ತೆ, ನೀವು ಈ ಕೆಲಸ ಮಾಡ್ಕೊಂಡು ನೀವು ಅಷ್ಟು ಮನೆ ಕಟ್ಟಿದ್ದೀರಲ್ಲ, ಈ ವೇಸ್ಟಾಗೆಲ್ಲ ಕೂತಿರ್ತಾರಲ್ಲ ಅವ್ರು ಮಾಡೋಕ್ಕಾಗುತ್ತಾ ಇದನ್ನು ಚಾನ್ಸೇ ಇಲ್ಲ. ಯಾಕಂತಂದರೆ ಬೇರೆಯವರಿಗೆಲ್ಲ ಹೆದರ್ಕೊಂಡು ನಾವು ಅದನ್ನು ಮಾಡಬೇಕಾ ನಾವು ಇದನ್ನು ಮಾಡಬೇಕಾ ನಮ್ಮ ಸ್ಟೇಟಸ್ ಏನು ಇದನ್ನೆಲ್ಲ ನೋಡ್ಕೊಳಕ್ಕೆ ಹೋದರೆ ನಮ್ಮ ಸಮಸ್ಯೆಗಳು ಬಗೆಹರಿಯಲ್ಲ, ಆಯಿತಾ. ತುಂಬ ಜನ ಹೇಳಿದರು, ಅಕ್ಕ ನಾವು ಇಷ್ಟು ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೀವಿ, ನಾವು ಹೆಂಗೆ ಮಾಡೋದು ಏನು ಎತ್ತ. ಅವರು ಇವಾಗ ಕಾಲ್ ಮಾಡಿದ್ರಲ್ಲ, ಅವರು ರಾತ್ರಿ 12 ಗಂಟೆವರೆಗೂ ಕುತ್ಕೊಂಡು ನೋಡಿದ್ರಂತೆ ನನ್ನ ವೀಡಿಯೋನ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾನು ಏನು ಮಾತಾಡಿದ್ದೀನಿ ನನ್ನ ವೀಡಿಯೋದಲ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟೊಂದು ಸ್ಫೂರ್ತಿ ನೀಡುವಂಥ ಮಾತಾಡಿದ್ದೀನಿ ಅಂತಲೂ ನನಗೇನು ಅನ್ನಿಸ್ತಾ ಇಲ್ಲ ಒಟ್ಟಿನಲ್ಲಿ. ನನಗೆ ಏನು ಅನ್ನಿಸ್ತು ಅದನ್ನು ಹೇಳಿದ್ದೀನಿ, ಬಟ್ ಅವ್ರು ಹೇಳಿದರು ಅದನ್ನೇ ಅವ್ರು ಎಷ್ಟು ಸ್ಫೂರ್ತಿಯಾಗಿ ತಗೊಂಡಿದ್ದಾರಲ್ವಾ ನನ್ನನ್ನು. ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾಕಂದರೆ ಬರೀ ನಂದು ಈ ಆನ್ಲೈನ್ ಫೀಲ್ಡು ಈ ಸೋಷಿಯಲ್ ಮೀಡಿಯಾ ಇದ್ರ ಬಗ್ಗೆ ನಾನು ಇವಾಗ ರೀಸೆಂಟಾಗಿ ಬಂದಿರೋದು. ಯಾಕಂದರೆ ನನಗೆ ತುಂಬ ಅಂಗಡಿ ಇದ್ದಾಗಂತೂ ನನಗೆ ತುಂಬ ಕೆಲಸ ಇರೋದು, ನಾನು ಫೋನಲ್ಲಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಬ್ಯುಸಿ ಇರೋದು. ಬಟ್ ಅದೇ ನನ್ನಂಥ ತುಂಬ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತಲ್ವ, ಅವರಿಗೂ ನನ್ನಿಂದ ಏನಾದರೂ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಚಾನೆಲ್ ಓಪನ್ ಮಾಡಿದ್ದು. ಮತ್ತು ನಿಮ್ಮೆಲ್ಲರ ಒತ್ತಾಯದಿಂದನೇ ನಾನು ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋದು, ಯಾಕಂದರೆ ನಿಮಗೋಸ್ಕರ, ನೀವು ಕೇಳಿದ್ರಿ ಅನ್ನೋದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇದರಿಂದ ನಾನು ಆನ್ಲೈನ್ ಕ್ಲಾಸ್ ಮಾಡಿ ನಾನು ಏನೋ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತವಾಗ್ಲೂ ಇಲ್ಲ, ಆಯಿತಾ. ನಿಮಗೋಸ್ಕರ ನಿಮಗೋಸ್ಕರನೇ ಮಾಡ್ತಾ ಇರೋದು. ಗೊತ್ತು ನಾನು ಯಾರ್ಯಾರು ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆಲ್ಲ ಗೊತ್ತು ನಾನು ಏನು ಫೀಸ್ ತಗೋತಾ ಇದ್ದೀನಿ, ನಾನು ಕರೆಕ್ಟಾಗಿ ತಗೋತಾ ಇದ್ದೀನಾ ಜಾಸ್ತಿ ತಗೋತಾ ಇದ್ದೀನಾ ಎಲ್ಲದೂ ಅವರಿಗೆ ಗೊತ್ತಿರುತ್ತೆ ಅಲ್ವಾ, ನಾನು ಎಷ್ಟು ಫೀಸ್ ತಗೋತಾ ಇದ್ದೀನಿ ಅಲ್ವಾ. ನಿಮಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಮಾಡ್ತಾ ಇರೋದು ಅಲ್ವಾ. ಮತ್ತು ಇನ್ನೊಂದು, ಕೆಲವರು ಮನೆಯಲ್ಲಿ ಯಾವ ಥರ ಇರುತ್ತೆ ಅಂತ ಅಂದರೆ ಸಿಚುಯೇಷನ್ನು ಎಲ್ಲದೂ ಕೂಡ ಹೆಣ್ಮಕ್ಳ ಮೇಲೆ ಬಿಟ್ಬಿಟ್ಟಿರ್ತಾರೆ, ಎಲ್ಲ ಸಮಸ್ಯೆಗಳನ್ನು ಅವ್ರ ತಲೆ ಮೇಲೇ ಏರಿರ್ತಾರೆ. ಏನಂದರೆ ಕೆಲವೊಂದು ಗಂಡಸರು ಇರ್ತಾರೆ, ನಿಜವಾಗ್ಲೂ ಅವರು ನೋಡಿದರೆ ನನಗೆ ಯಾಕೆ ಇಂಥವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಹೆಣ್ಮಕ್ಳು, ನಿಜವಾಗ್ಲೂ ನನಗೆ ಹಂಗೆ ಅನಿಸೋದು. ಯಾಕೆ ಇಂಥವ್ರ ಹತ್ರ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಇಷ್ಟೊಂದು ಇಷ್ಟರ ಮಟ್ಟಿಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಯಾಕಂದರೆ ನಾನು ಹತ್ತಿರದಿಂದ ನೋಡಿರೋರ್ದೇ ನಾನು ಸ್ಟೋರಿ ಹೇಳ್ತಾ ಇರೋದು. ಪಾಪ ಅವರು ಕೂಡ ಲವ್ ಮ್ಯಾರೇಜ್ ಆಗಿ, ಅವ್ರದ್ದು ಯಾವುದೋ ಊರು ಇವ್ರದ್ದು ಯಾವುದೋ ಊರು ಲವ್ ಮ್ಯಾರೇಜ್ ಆಗಿ ಅವರು ಇವಾಗ ಅವ್ರಿಗೂ ಕೂಡ 2 ಮಕ್ಕಳಿದ್ದಾರೆ. ಅವರು ಎಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗಲ್ಲ, ಅವರು ಬಟ್ಟೆ ಹೊಲ್ದೇ ಇಷ್ಟು ದಿನ ಬಟ್ಟೆ ಹೊಲ್ಕೊಂಡು ಇಷ್ಟು ದಿನ ಹೆಂಗೋ ಜೀವನ ಮಾಡ್ತಾಯಿದ್ದಾರೆ. ಒಂದು ಚಿಕ್ಕ ಮನೆ ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಬಟ್ ಅವರ ಗಂಡನಿಗೇನು ಏನೂ ಅನ್ಸೋದೇ ಇಲ್ಲ ಅನಿಸುತ್ತೆ. ಎಲ್ಲಿ ಇದು ಒಬ್ರದೇ ಅಲ್ಲ ಸ್ಟೋರಿ, ಇಂಥವ್ರು ತುಂಬ ಜನ ಗಂಡಂದರು ಇದೇ ಗೋಳು, ಆಯಿತಾ. ಅದಕ್ಕೋಸ್ಕರ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 8-9 ವರ್ಷ ಆಯ್ತಂತೆ ಅವರು ಕೆಲಸಕ್ಕೋಗಿ, ಒಂದು ಕಾರು ಇಟ್ಕೊಂಡಿದ್ದಾರೆ ಮನೆ ಮುಂದೆ, ಏನು ಯೂಸ್ ಇಲ್ಲ ಅದು,
ಅವ್ರ ಕೆಲಸಕ್ಕೆ ಹೋಗಲ್ವಂತೆ, ಕೇಳಿದರೆ ಹೋಗ್ತೀನಿ ಅವಾಗ ಹೋಗ್ತೀನಿ ಇವಾಗ ಹೋಗ್ತೀನಿ ಅಂತ. 8-9 ವರ್ಷದಿಂದ ಪಾಪ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಅವ್ರು ಇವಾಗ ನನ್ನ ಜೊತೆ ನನಗೆ ಕೈ ಜೋಡಿಸಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ, ಯಾಕಂದರೆ ನನ್ನ ಬಟ್ಟೆಗಳನ್ನ ಸ್ಟಿಚ್ ಮಾಡೋಕ್ಕೆ ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಡ್ತಾರೆ. ಬಟ್ ಅದೇ ಇಂಥವು ಎಷ್ಟೊಂದು ಇರ್ತಾವಲ್ವ, ಎಷ್ಟೊಂದು ಸಂಘಗಳನ್ನ ಮಾಡ್ಕೊಂಡಿರ್ತಾರೆ, ಎಷ್ಟೊಂದು ಚೀಟಿಗಳನ್ನ ಮಾಡ್ಕೊಂಡಿರ್ತಾರೆ, ಅದಕ್ಕೆಲ್ಲ ದುಡ್ಡು ಕಟ್ಟಬೇಕಾಗಿರುತ್ತೆ. ಇವರು ಈಗ ಸಂಘ ಬಂತು ಮನೆ ಬಾಗಿಲಿಗೆ ಬಂದು ಕೂತಿರ್ತಾರೆ. ಇವರು ಏನಪ್ಪ ಅಂದರೆ ಹೆಣ್ಮಕ್ಳು ಯಾರ್ಯಾರಿಗೋ ಕಾಲ್ ಮಾಡ್ತಾ ಇರ್ತಾರೆ, ಅಕ್ಕ 1,000 ರೂಪಾಯಿ ಇದ್ದರೆ ಕೊಡು, ಅಕ್ಕ ಹಿಂಗೆ ಸಂಘ ಕಟ್ಟಬೇಕು ಹಂಗೆ ಹಿಂಗೆ ಅಂತ ಗೋಗರಿತಾ ಇರ್ತಾರೆ. ಪಕ್ಕದಲ್ಲಿ ಗಂಡ ಕೂತಿರ್ತಾನೆ, ಏನೂ ಅದು ನನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಬಿಹೇವಿಯರು, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಫೋನ್ ನೋಡಿಕೊಂಡು ಅಲ್ಲ ಟಿ ವಿ ನೋಡಿಕೊಂಡು ಈ ಥರ ಕೂತಿರ್ತಾರೆ. ಅಪ್ಪ ಹೆಂಗಾದರೂ ಮನಸ್ಸು ಬರುತ್ತೆ ನಿಜವಾಗ್ಲೂ? ಇಷ್ಟು ದೇವ್ರ ತಾನೇ ಕೆಲವರಿಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದೊಂದು ಥರ ಮನಸ್ಸು ಯಾಕೆ ಕೊಟ್ಟ, ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋ ಅನ್ಸ ಮನಸ್ಸನ್ನು ಯಾಕೆ ಕೊಡಲಿಲ್ಲ? ಅದಕ್ಕೇ ನಾನು ದೇವ್ರನ್ನ ನಂಬಲ್ಲ. ಯಾಕಂದರೆ ಎಷ್ಟು ಜನ ದೇವ್ರಗಳನ್ನ ದೇವಸ್ಥಾನಗಳನ್ನ ಸುತ್ತಾ ಇರ್ತಾರೆ ಗೊತ್ತಾ, ದುಡ್ಡು ವೇಸ್ಟ್ ಮಾಡ್ಕೊಂಡು, ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡ್ಕೊಂಡು. ಬಸ್ ಚಾರ್ಜ್ ಹಾಕೊಂಡು ಹೋಗ್ತೀರಾ ನೀವು ದೇವಸ್ಥಾನಗಳಿಗೆ? ಬಸ್ ಚಾರ್ಜ್ ಹಾಕೊಂಡು ಹೋಗ್ತೀರಾ, ದೇವ್ರು ನಿಮಗೆ ದುಡ್ಡು ಕೊಡ್ತಾನ? ತಗೋ ನೀನು ನನಗೆ ಬಸ್ ಚಾರ್ಜ್ ಹಾಕೊಂಡು ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಆ ಥರ ದೇವ್ರೆಲ್ಲರಿಗೂ ಅವ್ರು ಕೇಳಿದ್ದೆಲ್ಲನೂ ಕೊಡೋದಾಗಿದ್ದಿದ್ರೆ ಬಡವರೇ ಇರ್ತಾ ಇರಲಿಲ್ಲ, ಎಲ್ಲರೂ ಚೆನ್ನಾಗಿರ್ತಾಯಿದ್ರು. ಆದ್ರೂ ಕೆಲವರಿಗೆ ಬುದ್ಧಿನೇ, ಕೆಲವರಿಗೆ ಅಂದರೆ 99% ಜನಗಳಿಗೆ ಬುದ್ಧಿನೇ ಬರಲ್ಲ, ಬರೀ ಇದೇ ಕೆಲಸ, ಬರೀ ಆ ದೇವ್ರಿಗೆ ಹೋಗೋದು ಈ ದೇವ್ರಿಗೆ ಹೋಗೋದು. ಯಾಕಂದರೆ ಕೆಲಸ ಮಾಡಿರಿ, ನೀವು ಶ್ರಮ ಪಟ್ಟು ಕೆಲಸ ಮಾಡಿ, ನೀವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಬರುತ್ತೆ ನಿಮಗೆ, ನೀವು ತುಂಬ ತುಂಬ ಟಾಪಲ್ಲಿ ಇರ್ತೀರ. ಅದೊಂದು ಬಿಟ್ಬಿಟ್ಟು ಎಲ್ಲೆಲ್ಲೋ ಶಾರ್ಟ್ಕಟ್ಟಲ್ಲೆಲ್ಲ ನಾವು ಸಂಪಾದನೆ ಮಾಡ್ತೀವಿ ಅಂತ ಹೋದರೆ ಯಾವುದೂ ಕೂಡ ಆಗಲ್ಲ. ಆಯಿತಾ, ದೇವ್ರನ್ನ ನಂಬಬೇಕು, ಭಕ್ತಿ ಎಲ್ಲಿರಬೇಕು? ನಮ್ಮ ಮನಸ್ಸಲ್ಲಿರಬೇಕು. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಎಲ್ಲದೂ ಒಳ್ಳೆಯದಾಗುತ್ತೆ. ಮನಸ್ಸಲ್ಲೇ ಕೆಟ್ಟದಿಟ್ಕೊಂಡು ಇಡೀ ದೇಶ ಸುತ್ತಿದ್ರೆ ಏನು ಬಂತು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆಯಿತಾ, ನಾನು ಕೂಡ ಇಷ್ಟು ಮಟ್ಟಿಗೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ, ನಾನು ಇಷ್ಟು ದುಡಿತಾ ಇದ್ದೀನಿ ಅಂದರೆ ನನಗೆ ಬೆಳಗ್ಗೆಯಿಂದ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ವರ್ಕ್ ಮಾಡೋಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ರಾತ್ರಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಟೈಮ್ ಇರೋಲ್ಲ. ನಾನು ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀನೋ ಅದನ್ನೇ ಮಧ್ಯಾಹ್ನ ತಿಂದ್ಕೊಳ್ಳೋದು, ಮತ್ತು ನನ್ನ ಮಗ ಸ್ಕೂಲಿಂದ ಬಂದ್ರೂ ಕೂಡ ಅದನ್ನೇ ಹಾಕ್ಕೊಡ್ತೀನಿ, ಅವನಿಗೇನು ಎಕ್ಸ್ಟ್ರಾ ಮಾಡಿಕೊಡಲ್ಲ. ಆಯಿತಾ, ಮಾತಾಡ್ಕೊಳ್ಳೋರು ಬೇಕಾದ ಥರ ಮಾತಾಡ್ಕೊಳ್ಳಿ. ಇವಳಿಗೇನು ಇಷ್ಟು ದುಡ್ಡು ಬರುತ್ತೆ, ಏನು ಮಾಡ್ತಾಳೆ, ಇವಳಿಗೇನು ಕಷ್ಟ? ಹಾಂ, ಕೇಳೋರು ಕೇಳಿದ್ದಾರೆ, ತುಂಬ ಜನ ಕೇಳ್ತಾರೆ, ಅಯ್ಯೋ ಬಟ್ಟೆ ಹೊಲಿತೀರ ಅಷ್ಟೊಂದು ದುಡ್ಡು ಬರುತ್ತೆ ಏನು ಮಾಡ್ತೀರಾ ಅಂತ. ನಮ್ಮ ಪ್ರಾಬ್ಲಮ್ಗಳು ನಮಗೆ ಗೊತ್ತು ಅಲ್ವಾ, ನಮಗೆ ಎಷ್ಟೆಷ್ಟು ಕಮಿಟ್ಮೆಂಟ್ಗಳಿದ್ದಾವೆ ನಮಗೆ ಗೊತ್ತು. ನಾನು 30,000 ಚೀಟಿ ಕಟ್ಟಬೇಕು, ಸಂಘ ವಾರಕ್ಕೆ 1,500 ಸಂಘ ಕಟ್ಟಬೇಕು, ಏನು ನಮ್ಮ ಎಲ್ಲಿಂದ ಬರುತ್ತೆ ದುಡ್ಡು? ವಾರಕ್ಕೆ 1,500 ಅಡ್ಜಸ್ಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅದು ಗೊತ್ತಿರುತ್ತಾ ಕೆಲವರಿಗೆ? ನಾವು ಬಾಡಿಗೆ ಕಟ್ಕೊಂಡೇ ಇರ್ತೀವಿ ಮನೆಯಲ್ಲಿ, ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನನಗೆ ರಾತ್ರಿ ಒಂದೊಂದು ದಿನ ಎದ್ದು ಅಡುಗೆ ಮಾಡೋಕ್ಕೂ ಟೈಮ್ ಇರೋಲ್ಲ. ನಮ್ಮ ಮನೆಯವರು ಒಂದೊಂದು ದಿನ ಕೆಲಸ, ಅವರಿಗೂ ಕೆಲಸ ಜಾಸ್ತಿ ಇರುತ್ತೆ, 8:30 ಬರ್ತಾರೆ, 8 ಗಂಟೆ 8:30 ಬಂದ್ರೂ ಬೇಜಾರು ಮಾಡ್ಕೊಳ್ದೇ ಅವರೇ ಏನಾದರೂ ಒಂದು ಅಡುಗೆ ಮಾಡಿಕೊಡ್ತಾರೆ. ಅಡ್ಜಸ್ಟ್ಮೆಂಟ್ ಆ ಥರ ಇರುತ್ತೆ ಮನೆಯಲ್ಲಿ, ಈ ಥರ ಅಡ್ಜಸ್ಟ್ಮೆಂಟ್ ಇರಲೇಬೇಕು, ಯಾಕಂದರೆ ಇಲ್ಲ ಅಂದರೆ ತುಂಬ ಜೀವನ ಮಾಡೋದು ತುಂಬ ಕಷ್ಟ ಇರುತ್ತೆ. ಆಯಿತಾ, ಅವರು ನನಗೆ ಹೆಲ್ಪ್ ಮಾಡಿಕೊಡೋದ್ರಿಂದನೇ ನಾನು ಸ್ವಲ್ಪ ಇಷ್ಟು ಮಾಡೋಕ್ಕೆ ಆಗ್ತಾ ಇರೋದು. ಅವರು ಮತ್ತೆ ನಾನು ಇವಾಗ ನಾನು ಹೇಳ್ದೇನೆ, ನಮ್ಮ ಮನೆಯವ್ರಿಗೆ ಹೇಳ್ದೇನೆ ಯಾವ ಕೆಲಸನೂ ಮಾಡಲ್ಲ, ಈ ಥರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸರಿ ಆಯಿತು ಮಾಡು, ನೀನು ಏನಾದರೂ ಮಾಡು, ಬಟ್ ಅದರಿಂದ ಒಳ್ಳೇದಾಗಬೇಕು, ಅದರಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗುವಂಥದ್ದು ಕೆಲಸ ಮಾಡಬೇಡ, ಇಷ್ಟೇ ಹೇಳೋದು, ಮತ್ತಿನ್ನೇನು ಮಾಡಲ್ಲ. ಮತ್ತು ಅವ್ರಿಗೂ ಕೂಡ ನಂಬಿಕೆ ಇದೆ, ಯಾಕಂದರೆ ನನ್ನ ಬಗ್ಗೆ ಇಷ್ಟು 7-8 ವರ್ಷದಿಂದ ನೋಡಿರ್ತಾರಲ್ವ, ನಾನೇನು ಮಾಡ್ತೀನಿ ನಾನೇನು ಮಾಡಲ್ಲ ಅಂತ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಆಯಿತಾ, ಸೊ ಹಾಗಾಗಿ ನಾನು ನಿಮಗೋಸ್ಕರ ನೀವು ಸ್ವಲ್ಪ ಮಹಿಳೆಯರು ಎಲ್ಲರೂ ಕೂಡ ಮನೆಯಲ್ಲಿ ಯಾರಿಗೂ ಹೆದರಬೇಡ್ರಪ್ಪ, ನೀವು ಯಾರಿಗೂ ಹೆದರಬೇಡಿ, ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ನೀವು 4 ಕಾಸು ಸಂಪಾದನೆ ಮಾಡಿ, ಅಷ್ಟೇ ನನ್ನ ಉದ್ದೇಶ ಇರೋದು ಅಷ್ಟೇ. ತುಂಬ ಜನ ನೋಡಿದ್ದೀನಿ ನಾನು, ಯಾಕಂದರೆ ನಾನು ತುಂಬ ಜನನ ತುಂಬಾ ನಂಬ್ತೀನಿ. ಎಷ್ಟು ನಂಬಿಸ್ತಾರೆ ಅಂತ ಅಂದರೆ, ಬೇಕಾದರೆ ನಾನು ಯೂಸ್ ಮಾಡ್ಕೋಬೇಕಾದ್ರೆ ಕೈ ಕಾಲು ಇಟ್ಕೊಳ್ಳೋಕೆ ಬರ್ತಾರೆ. ಯಾಕಂದರೆ ನಾನು 2 ಇಯರ್ಸಲ್ಲಿ ಒಂದು 4-5 ಲಕ್ಷ ದುಡ್ಡು ಮಾಡಿದೆ ನಾನು, ಯಾಕಂದರೆ ನಾನು ಶಾಪ್ ಓಪನ್ ಮಾಡಿದಾಗ
ಒಂದು 4 ರಿಂದ ಒಂದು 5 ಲಕ್ಷ ದುಡ್ಡು ನಾನು ಅರ್ನ್ ಮಾಡಿದೆ. ಅದನ್ನ ನಾನು ಏನು ಮಾಡಿದೆ ಗೊತ್ತಾ, ನನ್ನ ಖರ್ಚಿಗೋಸ್ಕರ ನಾನು ನನಗೋಸ್ಕರ ನಾನು ಒಂದೇ ಒಂದು ರೂಪಾಯಿ ನಾನು ಯೂಸ್ ಮಾಡ್ಕೊಳೋಕ್ಕಾಗಲಿಲ್ಲ, ಇದುವರೆಗೂ ಯೂಸ್ ಮಾಡ್ಕೊಳೋಕ್ಕಾಗಲಿಲ್ಲ ಗೊತ್ತಾ. ನನ್ನ ಒಡವೆಗಳು ಪ್ರತಿಯೊಂದು ನಂದು ಬ್ಯಾಂಕಲ್ಲಿದ್ದಾವೆ, ಅವು ಕೂಡ ಬಿಡಿಸ್ಕೊಳೋಕ್ಕಾಗಲಿಲ್ಲ. ನಾನು ಅಷ್ಟೊಂದು ಬಿಡಿಸ್ಕೊಳೋಕ್ಕಾಗದೆ ಇರೋ ಅಷ್ಟು ಏನಿಲ್ಲ. ಯಾಕೆ ಬಿಡಿಸ್ಕೊಂಡಿಲ್ಲ, ಕಷ್ಟ ಅಂತ ಬರ್ತಾರೆ, ಎಷ್ಟು ಬ್ರೈನ್ ವಾಶ್ ಮಾಡ್ತಾರೆ ಅಂದರೆ ಕೈ ಕಾಲು ಇಟ್ಕೊಳ್ಳೋಕೆ ಬರ್ತಾರೆ. ಇನ್ನೇನು ನೆಕ್ಸ್ಟ್ ಮಂತು ಕೊಡಪ್ಪ, ನಾನು ನೆಕ್ಸ್ಟ್ ಮಂತು ಇಂಥ ಡೇಟಿಗೆ ಕೊಡ್ತೀನಿ, ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ, ನನಗೆ ಕೊಡು ಅಂತ 4 ಲಕ್ಷ ದುಡ್ಡು ಕಳ್ಕೊಂಡಿದ್ದೀನಿ ಇದೇ ಥರ 4 ಲಕ್ಷನ. ಇವತ್ತು ನಾನು ಅವ್ರಿಗೆ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಲ್ಲ, ಎಷ್ಟು ದಿಮಾಗ್ನಲ್ಲಿ ತಿರುಗ್ತಾ ಇದ್ದಾರೆ ಅಂತ ಅಂದರೆ, ಅವ್ರ ಎದುರುಗಡೆ ಹೋದರೆ ಮುಖ ಆ ಕಡೆಗೆ ಹಾಕೊಂಡು ಹೋಗ್ತಾರೆ, ತಿರ್ಗೋ ಯಾವಾಗ ಬಂದೆ ಅಂತ ಮಾತಾಡ್ಸೋ ಸೌಜನ್ಯ ಕೂಡ ಇಲ್ಲ ಅವರಿಗೆ. ಇಂಥ ಕೆಟ್ಟ ಜನಗಳಿದ್ದಾರೆ ನಮ್ಮ ಹತ್ರ ಹೆಲ್ಪ್ ತಗೊಂಡು ಮತ್ತು ನಮ್ಮನ್ನೇ ದೂರ ಇಟ್ಟಿರೋವಂಥ ಜನಗಳು. ಆಯಿತಾ, ಎಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಹಗಲು ರಾತ್ರಿ ಅನ್ನೋದು ರೀತಿ, ಬಟ್ಟೆ ಹೊಲಿದು ದುಡ್ದಿರೋ ದುಡ್ಡು ಅದು 4 ಲಕ್ಷ. ನೋಡೋಣ, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನನಗೆ ವಾಪಸ್ ಬರುತ್ತೋ ಇಲ್ವೋ ಅಂತ ಅದನ್ನು ನೋಡ್ತೀನಿ. ಯಾಕಂದರೆ ನಿಜವಾಗ್ಲೂ ಬೇಡ, ಎಲ್ಲರೂ ಚೆನ್ನಾಗಿರಲಿ ಅಷ್ಟೇ, ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸೋದು ಬೇಡ್ರಪ್ಪ, ಎಲ್ಲರೂ ಚೆನ್ನಾಗಿರಲಿ. ಒಂದಲ್ಲ ಒಂದಿನ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದರೆ ನಮಗೆ ಹೆಲ್ಪ್ ಮಾಡುವಂಥವ್ರು ಇದ್ದೇ ಇರ್ತಾರೆ. ನಮಗೆ ಎಲ್ಲೋ ಒಂದು ಕಡೆಯಿಂದ ಒಳ್ಳೆಯದಾಗುತ್ತೆ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದರೆ, ಅದೇ ನನ್ನ ಉದ್ದೇಶ. ಮತ್ತು ಯಾಕೆ ನಾನು ಇಷ್ಟೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಲೈಫ್ ಸ್ಟೋರಿ ನಿಮಗೆ ಹೇಳಿಲ್ಲ, ನನ್ನ ಲೈಫ್ ಸ್ಟೋರಿ ನಿಮ್ಗೆ ಹೇಳಿದರೆ ನಿಜವಾಗ್ಲೂ ಇಷ್ಟಿದೆಯಾ ಇವ್ರದ್ದು, ಇಷ್ಟು ಇಲ್ಲಿಂದ ಸ್ಟೆಪ್ ಇಷ್ಟು ಸ್ಟೆಪ್ಸ್ ಬಂದಿದ್ದೀರಾ ಅಂತ ನನ್ನ ಲೈಫ್ ಸ್ಟೋರಿ ನೀವು ಕೇಳಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಮತ್ತು ನಾನು ಅದಕ್ಕೋಸ್ಕರ ನನ್ನ ಕಷ್ಟನ ನೀವೆಲ್ಲರೂ ಕಷ್ಟಪಡೋದು ಬೇಡ ಅನ್ನೋದಕ್ಕೋಸ್ಕರನೇ ನಾನು ಸ್ಟಾರ್ಟ್ ಮಾಡಿರೋದು, ನಾನು ನಿಮಗೋಸ್ಕರನೇ ಸ್ಟಾರ್ಟ್ ಮಾಡಿರೋದು. ಮತ್ತು ಇದರಿಂದ ನನಗೆ ಯಾವುದೇ ರೀತಿ ಲಾಭ ಇಲ್ಲ, ನಾನು ಹೇಳ್ತಿದ್ದೀನಲ್ವ, ನನಗೆ ಇದು ಅವಶ್ಯಕತೆಯೇ ಇಲ್ಲ ನಾನು ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತ. ನಾನು ಸ್ಟಿಚಿಂಗ್ ಮಾಡೋದು ಬೇಕಾದಷ್ಟು ತೋರಿಸ್ತೀನಿ, ನನ್ನದು ರೂಮ್ ಹೆಂಗಿದೆ ಅಂತ ಅಂದರೆ ಅದನ್ನ ಕ್ಲೀನ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ನಂದು ಎಷ್ಟು ಮಿಷಿನ್ ಇದೆ, ನಂದು ಎಷ್ಟು ಬಟ್ಟೆ ಇದೆ ಸ್ಟಿಚ್ ಮಾಡೋದು ಅಂತ. ಅದಕ್ಕೋಸ್ಕರ ಅದನ್ನೆಲ್ಲ ನಾನು ತೋರಿಸ್ತೀನಿ ನಿಮಗೆ, ನಂದು ಇವ್ರಿಗೆ ಬೇಕಾ, ಇದೆಲ್ಲ ಅವಶ್ಯಕತೆ ಇದೆಯಾ, ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನ, ನನಗೋಸ್ಕರ ಮಾಡ್ತಾ ಇದ್ದೀನ ಅಂತ ನೀವೇ ನೋಡುವ್ರಂತೆ. ಆಯಿತಾ, ಅಷ್ಟೇ, ನಾನು ತುಂಬ ಜನ ನೋಡಿದ್ದೀನಪ್ಪ ನಾನು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಒಂದೊಂದು ತುತ್ತಿಗೂ ಕಷ್ಟಪಡ್ತಾ ಇರ್ತಾರೆ, ಅಂಥವ್ರಿಗೋಸ್ಕರ ಯೂಸ್ ಆಗಲಿ ಅಂತಲೇ. ನೀವು ನಿಜವಾಗ್ಲೂ ನೀವು 14,000 13,000 ಮತ್ತು ಮಿಷಿನಿಗೆ ಬಂಡವಾಳ ಹಾಕ್ತೀರಾ ಅಂತ ಅಂದರೆ ನಿಜವಾಗ್ಲೂ ವೇಸ್ಟ್ ಅಂತೂ ಆಗಲ್ಲ. ಯಾಕಂದರೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಕಲಿಯೋವರೆಗೂ ನಾನು ಕಲಿಸ್ತೀನಿ. ಯಾಕಂದರೆ ನಾನು ಏನೋ ಒಂದು ಬೇಕಾಬಿಟ್ಟು ನಾನು ಬಿಸ್ನೆಸ್ ಮಾಡೋಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದಿದ್ರೆ ನಾನು ಈ ಮಾತು ಹೇಳ್ತಾ ಇರಲಿಲ್ಲ ನಾನು ನಿಮಗೆ. ನೀವು ಪರಿಪೂರ್ಣವಾಗಿ ಕಲಿತು ನೀವು ನನ್ನನ್ನು ನೆನೆಸ್ಕೋಬೇಕು, ನೀವಿರೋವರೆಗೂ ನಾನು ನೆನೆಸ್ಕೊತೀರ ನೀವು, ನಾವು ಇಂಥವರಿಂದ ನಾನು ಕಲಿತೆ, ನನ್ನ ಜೀವನ ಹಿಂಗಾಯಿತು ಅಂತ ಅಲ್ವಾ. ನೀವು ಅಷ್ಟೇ, ನಾನು ಟಾಪಲ್ಲಿ ಇರಬೇಕು ನೀವು ನನ್ನ ಥರನೇ. ಯಾಕಂದರೆ ನಾನು ಇವಾಗ ಒಂದು ನಂದು ಅದೇ ಹೇಳ್ತಾ ಹೋದರೆ ನಾನು ತುಂಬ ಇದೆ, ನಾನು ಇವಾಗ ಸ್ವಲ್ಪ ನಾನು ಇಷ್ಟು ಮಟ್ಟಿಗಿದ್ದೀನಿ ಅಂತ ಅಂದರೆ ಹೇಳ್ತೀನಿ ನಾನು ಒಂದಿನ ನಾನು ಏನೇನು ಮಾಡ್ತೀನಿ, ಮತ್ತು ನಾನು ಮುಂಚೆ ಹೆಂಗಿದ್ದೆ ಮತ್ತು ಇವಾಗ ಹೆಂಗಿದ್ದೀನಿ, ಮುಂಚೆ ಯಾವ ಥರ ಜನ ರೆಸ್ಪೆಕ್ಟ್ ಮಾಡ್ತಾಯಿದ್ರು ಮತ್ತು ಇವಾಗ ಯಾವ ಥರ ರೆಸ್ಪೆಕ್ಟ್ ಮಾಡ್ತಾರೆ, ಮುಂಚೆ ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಎಲ್ಲನೂ ನಾನು ನಿಮಗೆ ಡೀಟೇಲಾಗಿ ವಿವರಿಸ್ತೀನಿ. ಯಾಕಂದರೆ ನನ್ನ ಸ್ಟೋರಿನ ಕೇಳಿ ನೀವು ಇಷ್ಟೊಂದು ಜನ ಸ್ಫೂರ್ತಿಯಾಗಿ ತಗೊಂಡಿದ್ದೀರಲ್ವ, ಸ್ಫೂರ್ತಿಯಾಗಿ ತಗೊಂಡು ನಿಮ್ಮ ಜೀವನದಲ್ಲಿ ನನಗೆ ಬದುಕಬೇಕು ಅಂತ ಆಸೆ ಬಂದಿದೆ ಅಂತ ಹೇಳ್ತಿದ್ದೀರಲ್ವ, ನನಗೆ ತುಂಬ ಖುಷಿಯಾಯಿತು. ಯಾಕಂದರೆ ನಿಮ್ಮದು ಪ್ರೀತಿ ಇದೇ ಥರ ಇರಲಿ ನನ್ನ ಮೇಲೆ ಯಾವಾಗ್ಲೂ, ಇದು ನಿಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ, ನಿಮಗೊಂದು ಮೋಟಿವೇಶನ್ ಥರ ಆಗಲಿ, ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ, ಇವಾಗ ಬಂದು ನಾನು ಅದೇ ಅವ್ರು ಕಾಲ್ ಮಾಡಿದ್ರಲ್ವ, ಅವ್ರು ಫೋನಲ್ಲಿ ಮಾತಾಡಿಕೊಂಡು ಬಂದು ಇಲ್ಲ ನಾನು ವಿಡಿಯೋ ಮಾಡಬೇಕು, ನಾನು ನಿಮ್ಮ ಜೊತೆಯೆಲ್ಲ ಮಾತಾಡಬೇಕು ಅಂತ ಅನ್ನೋದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇರೋದು. ಮತ್ತು ಇನ್ನೊಂದೇನು ಗೊತ್ತೇನಪ್ಪ ನಿಮಗೆ, ನಿಮ್ಮ ಹತ್ರ ಎಲ್ಲ ತುಂಬ ಜನದ ಹತ್ರ ಮಿಷಿನ್ಗಳು ಜಿಗ್ಜಾಗ್ ಮಿಷಿನ್ಗಳಿದೆ ಅಂತ ಹೇಳ್ತಾ ಇದ್ದೀರಾ. ಜಿಗ್ಜಾಗ್ ಮಿಷಿನಲ್ಲಿ 130 ಅಂತ ಬರ್ದಿರುತ್ತೆ ನೋಡಿ, ಜಿಗ್ಜಾಗ್ ಮಿಷಿನ್ ಮೇಲೆ ಇರುತ್ತೆ 130 ಅಂತ. 130 ಅಂತ ಇದ್ದರೆ ನೀವು ಜಿಗ್ಜಾಗ್ ಮಿಷಿನಲ್ಲಿ ಆರಾಮ್ಸೆ ನೀವು ಎಲ್ಲ ಥರನೂ ಸ್ಟಿಚಸ್ ಹಾಕ್ಬೋದು, ಅದರಲ್ಲಿ ಜಿಗ್ಜಾಗ್ ಮಾಡ್ಬೋದು, ಸ್ಟಿಚಿಂಗು ಮಾಡ್ಬೋದು, ಎಂಬ್ರಾಯ್ಡ್ರಿನೂ ಮಾಡ್ಬೋದು. ಅದು ಬಿಟ್ಟು 130 ಅಂತ ಇರಲ್ಲ ನೋಡಿ, ಆ ಥರ ಮಿಷಿನಲ್ಲಿ ಏನು ಗೊತ್ತಾ, ಜಿಗ್ಜಾಗ್ ಮಾಡ್ಬೋದು ಮತ್ತು ಸ್ಟಿಚಿಂಗ್ ಮಾಡ್ಬೋದು, ಎರಡು ಮಾತ್ರ ಮಾಡ್ಬೋದಾಗಿರುತ್ತೆ.
ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ಹತ್ರ 130 ಅಂತ ಇದೆಯಾ ಅಂತ. ಆದಷ್ಟು ನಿಮ್ಮ ಹತ್ರ ಇಲ್ಲ ಅದು ಸಪೋರ್ಟ್ ಮಾಡಲ್ಲ ಆದಷ್ಟು ಅಂಗಡಿಯವರ ಹತ್ರ ಕೇಳಿ, ಇದರಲ್ಲಿ ಜಿಗ್ಝಾಗ್ ಎಂಬ್ರಾಯ್ಡ್ರಿ ಮಾಡ್ಬೋದಾ ಅಂತ ಕೇಳಿಬಿಟ್ಟು ತಿಳ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಮಾಡೋಕ್ಕೆ ಆಗಲ್ಲ ಅಂತ ಇದ್ದರೆ, ಕೆಲವರು ಇಂಟ್ರೆಸ್ಟ್ ಇರೋರು ಕಲಿಲೇಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಹೇಳ್ತಾ ಇದ್ದೀನಿ, ಏನಾದರೂ ಒಂದು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಹೇಳ್ತಾ ಇದ್ದೀನಿ. ಕಷ್ಟ ಆದರೂ ಪರವಾಗಿಲ್ಲ, ಹೊಸದೇ ತಗೊಳ್ಳಿ ನೀವು, ಹೊಸ ತಗೊಂಡು ಟ್ರೈ ಮಾಡಿ ನೀವು, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ನಿನ್ನೆ ಒಬ್ಬರು ಕಾಲ್ ಮಾಡಿದರು, ಮೇ ಬಿ ಅವ್ರದ್ದು ಯಾವೂರು ಅಂತ ಮರ್ತೋಗಿದೆ, ಅವರು ಈ ಕಡೆಯವರೆಲ್ಲ ಬೇರೆ ಕಡೆಯವರು, ಅವರು ಹೇಳಿದರು ಅವರು ಎಂಬ್ರಾಯ್ಡ್ರಿ ಅದೇ ಎಲ್ಲೂ ಕ್ಲಾಸಿಗೆ ಹೋಗಿಲ್ಲ, ಅವರು ಇದೇ ಥರ ನೋಡಿಬಿಟ್ಟೆ ಕಲಿತಾ ಇರೋದು. ಅವ್ರು ಹೇಳಿದರು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಸ್ಟಿಚಿಂಗ್ ಕೂಡ ಬಂದಿಲ್ಲ, ಅವ್ರಿಗೆ ಸ್ಟಿಚಿಂಗ್ ಮಾಡೋಕ್ಕೂ ಬರಲ್ಲ, ಅವ್ರಿಗೆ ಮಿಷಿನ್ ಬಟ್ಟೆ ಹೊಲಿಯೋಕ್ಕೆ ಬರಲ್ಲ. ಅಂಥವ್ರು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕೈಲಿ ಮಾಡೋಕ್ಕಾಗಲ್ವಾ? ನನಗೆ ಕಾಲ್ ಮಾಡಿರೋರು ಎಲ್ಲ ಜನನು, ನನಗೆ ಎಷ್ಟು ಜನ ಮಾಡಿದರು ಅವರಲ್ಲಿ ತುಂಬ ಜನ ಟೈಲರಿಂಗ್ ಮಾಡ್ತಾ ಇರೋರು, 5 ವರ್ಷದಿಂದ 6 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಿರೋರೇ ನನಗೆ ಕಾಲ್ ಮಾಡಿದರು ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ನೀವು ಖಂಡಿತವಾಗ್ಲೂ ಕಲಿತೀರ, ಯಾಕಂದರೆ ನೀವು ಮಿಷಿನ್ ತುಣ್ದೆಲ್ಲ ನಿಮ್ಗೆ ಅಭ್ಯಾಸ ಇದೆ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಎಂಬ್ರಾಯ್ಡ್ರಿ ಕಲಿತೀರ. ನೀವು ಮಿಷಿನ್ ತೊಗೊಂಡಿದ್ದು ವೇಸ್ಟ್ ಅಂತೂ ಖಂಡಿತವಾಗ್ಲೂ ಆಗಲ್ಲ, ಆಯಿತಾ? ನೀವು ರೇನ್ಯು ಮಿಷಿನು ಅಥವಾ ರಾಲ್ಸನ್ ಮಿಷಿನು ತಗೊಳ್ಳಿ, ನೀವು ಕೂಡ ಜೀವನದಲ್ಲಿ ಒಂದು ಸಕ್ಸಸ್ಫುಲ್ಲಾಗಿ ಬೆಳೀರಿ, ನಂದು ಅದೇ ಉದ್ದೇಶ ಇರೋದು. ಮತ್ತು ವಿಡಿಯೋಸ್ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಡುವೆ ಟೈಮ್ ಮಾಡ್ಕೊಂಡು ಇವಾಗ ಆ್ಯಕ್ಚುಲಿ ನಾನು ಬಟ್ಟೆಗಳು ಕೊಡಬೇಕು, ನೆನ್ನೆ ಸ್ಟಿಚ್ ಮಾಡಿದೆ ಅಂತ ಹೇಳಿದ್ನಲ್ಲ, ವರ್ಕ್ ಮಾಡಿ ಸ್ಟಿಚ್ ಮಾಡಿದೆ, ಇನ್ನು 3 ಎಕ್ಸ್ಟ್ರಾ ಬ್ಲೌಸ್ ಸ್ಟಿಚ್ ಮಾಡಿದೆ ಅಂತ. ಆ ಬ್ಲೌಸ್ಗಳಿಗೆ ಸ್ಯಾರಿ ಫಾಲಾಕಿಲ್ಲ, ಇನ್ನು ಫಾಲಾಕಿ ಜಿಗ್ಝಾಗ್ ಮಾಡಿಲ್ಲ, ಮತ್ತು ಉಕ್ಸ್ ಹಾಕಿಲ್ಲ, ಅದನ್ನ ಇವಾಗ ಮಾಡಬೇಕು ನಾನು. ನನಗೆ ಯಾವಾಗ ಟೈಮ್ ಸಿಗುತ್ತೆ ಹೇಳಿ, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ನಂದ ಸ್ಟಿಚಿಂಗ್ದು ಏನೇನಿದೆ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಅದನ್ನೆಲ್ಲ ಬಟ್ಟೆಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ನಾನು ನಿಮಗೆ 100% ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅಪ್ಪ ನಾನು ನಿಮಗೆ ಸ್ಟಾರ್ಟ್ ಮಾಡ್ಕೊತಾ ಇರೋದು. ಯಾಕಂದರೆ ನನಗೆ ಅದರಲ್ಲಿ ಬರುತ್ತಪ್ಪ ದುಡ್ಡು, ನಂದು ಕಮಿಟ್ಮೆಂಟ್ಗಳಿಗೆಲ್ಲ ನಂದು ಬರುತ್ತೆ, ಅದಕ್ಕೋಸ್ಕರ ನಾನು ನಿಮಗೆ ಇವಾಗ ಕಲಿಸ್ತಾ ಇದ್ದೀನಿ ಅಂದರೆ ಫ್ರೀಯಾಗಿ ಹೆಂಗಪ್ಪ? ಹಾಂ, ಒಂದು ಚೂರು ಎಕ್ಸ್ಪೆಕ್ಟೇಷನ್ ಇಲ್ಲದಂಗೆ ಹೆಂಗೆ ಮಾಡೋದು ಹೇಳಿ, ಹೋಗಲಿ ಅಲ್ವಾ? ಆಯಿತಾ, ನನ್ನ ಕಮಿಟ್ಮೆಂಟ್ ಇರೋದಕ್ಕೇ ಆ ಕಡೆದನ್ನು ಸ್ಟಾಪ್ ಮಾಡಿ ಈ ಕಡೆದನ್ನು ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ನನಗೆ ಅತಿ ಆಸೆ ಇಲ್ಲವೇ ಇಲ್ಲ ನನಗೆ, ಆಯಿತಾ? ನೀವು ಎಲ್ಲ ಬೆಳಿಬೇಕು, ಯಾಕಂದರೆ ನೀವು ನನ್ನ ಹೆಸರು ಹೇಳಬೇಕು, ಆಯಿತಾ? ನನ್ನ ಹೆಸರು ತುಂಬ ಜನಕ್ಕೆ ಗೊತ್ತಿಲ್ಲ. ನನ್ನ ಹೆಸರು ಏನು ಅಂದರೆ ನನ್ನ ಹೆಸರು ಅನು ಅಂತ, ನಾನು ಎಲ್ಲೂ ಕೂಡ ನನ್ನ ಹೆಸರು ಹೇಳ್ಕೊಂಡೇ ಇಲ್ಲ. ಸೊ ಹಾಗಾಗಿ ನನಗೆ ಕಾಲ್ ಮಾಡಿ ಕೇಳಿದವರೆಲ್ಲರೂ ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ ಅಂತಲೇ ಕೇಳ್ತಾರೆ. ಹಾಗಾಗಿ ನನ್ನ ಹೆಸರು ಅನು ಅಂತ, ನೀವು ಅನು ಅಂತಲೇ ಕರೀರಿ ನನ್ನನ್ನು, ಆಯಿತಾ? ನಾನು ನಿಮಗೆ ಎಷ್ಟು ಸ್ಫೂರ್ತಿ ಆಗಿದ್ದೀನೋ ನೀವು ಕೂಡ ನನಗೆ ಅಷ್ಟೇ ಸ್ಫೂರ್ತಿ. ನಾನು ಇವಾಗ ಮಲಗಿದ್ದೋಳು, ಪೇಷಂಟಾಗಿ ಮಲಗಿದ್ದೋಳು, ಎದ್ದು ಬಂದು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ನನಗೆ ಸ್ಫೂರ್ತಿ, ಆಯಿತಾ? ನೀವೆಲ್ಲರೂ ಸ್ಫೂರ್ತಿ, ನಿಮ್ಮ ಸ್ಫೂರ್ತಿಯಿಂದನೇ ನಾನು ಇವತ್ತು ಎದ್ದಿದ್ದೀನಿ, ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಹಾಗೇ ಒಬ್ರಿಗೊಬ್ರು ಸ್ಫೂರ್ತಿಯಾಗಿ ಕೆಲಸ ಮಾಡೋಣ, ಆಯಿತಾ? ನೀವೆಲ್ಲರೂ ನನಗೆ ಅಕ್ಕಂದ್ರಾಗಿರ್ಬೋದು, ನನ್ನ ತಂಗೀರಾಗಿರ್ಬೋದು, ನನಗೆ ತಾಯಿ ಸಮಾನರಾಗಿರ್ಬೋದು. ಒಬ್ಬರು ಕಮೆಂಟ್ ಮಾಡಿದರು ನನಗೆ, ಅವರಿಗೆ ಇವಾಗ 50 above ಆಗಿದೆ ಏಜು, ಅವರು ಕೂಡ ನನ್ನ ವಿಡಿಯೋಸ್ ನೋಡಿ ನನಗಿವಾಗ ಇಂಟ್ರೆಸ್ಟ್ ಬಂದಿದೆ ಎಂಬ್ರಾಯ್ಡ್ರಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ ಅಂತ ಅಂದರು. ಆಂಟಿ ನಿಜವಾಗ್ಲೂ ತುಂಬ 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 ಥ್ಯಾಂಕ್ ಯು, ಯಾಕಂದರೆ ನನ್ನ ವಿಡಿಯೋಸು ನಿಮಗೆ ಇಷ್ಟು ಸ್ಫೂರ್ತಿ ಆಗಿದೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ, ತುಂಬ ಥ್ಯಾಂಕ್ ಯು. ನನಗೆ ಯಾರ್ಯಾರು ಕಾಲ್ ಮಾಡಿದ್ರಿ ಅವರೆಲ್ಲ ನೋಡ್ತಾ ಇದ್ರೆ ನನಗೊಂದು ಕಮೆಂಟ್ ಮಾಡಿ, ಆಯಿತಾ? ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಮುಂದೆ ಬರಬೇಕು. ಇನ್ನು ನನ್ನ ಜೀವನದ ಸ್ಟೋರಿನ ನೀವು ಕೇಳಿ ನಿಮಗೆ ಯಾರ್ಯಾರಿಗೆ ಈ ಥರ ಆಗಬೇಕು, ಈ ಥರ ನಾನು ಮುಂದೆ ಬರಬೇಕು ಅನಿಸುತ್ತೋ ಗೊತ್ತಿಲ್ಲ, ಬಟ್ ನಾನು ಅದನ್ನು ನಿಮ್ಮ ಮುಂದೆ ಹಂಚ್ಕೊತೀನಿ. ಯಾಕಂದರೆ ನಾನು ನಡೆದು ಬಂದ ಹಾದಿ ಅಂತೂ ಅಷ್ಟು ಈಸಿ ಅಂತೂ ಆಗಿರಲೇ ಇಲ್ಲ, ನನ್ನ ಬಾಲ್ಯದಿಂದನೂ ಅಷ್ಟೇ ಅಷ್ಟು ಈಸಿ ಆಗಿರಲಿಲ್ಲ. ಅದಕ್ಕೋಸ್ಕರನೇ ನಾನು ನನ್ನ ಲೈಫ್ನ ಚಾಲೆಂಜಿಗಾಗಿ ತಗೊಂಡಿದ್ದೀನಿ ಇವತ್ತು. ನಾನು ಚೆನ್ನಾಗಿ ಬೆಳೆದಿದ್ದರೆ, ಬೈ ಚಾನ್ಸ್ ನಾನು ತುಂಬ ಚೆನ್ನಾಗಿ ಬೆಳೆಸಿದ್ದಿದ್ರೆ ನನಗೆ ಇಷ್ಟೊಂದು ಬರ್ತಾ ಇರಲಿಲ್ಲ ಅನಿಸುತ್ತೆ, ನಿಮಗೆಲ್ಲ ಹೆಲ್ಪ್ ಮಾಡುವಂಥ ಬುದ್ಧಿನೂ ಬರ್ತಾ ಇರಲಿಲ್ವೇನೋ. ನಾನು ಅವಾಗಿಂದನೂ ಕಷ್ಟಪಟ್ಟಿರೋದ್ರಿಂದ ನಿಮಗೂ ನೀವು ನನ್ನ ಥರ ಆಗಬಾರ್ದು ಅನ್ನೋ ಮೆಂಟಾಲಿಟಿ, ಎಲ್ಲರಿಗೂ ಅಷ್ಟೇ ತುಂಬ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ. ಬಟ್ ನನಗೆ ತುಂಬ ಕೆಟ್ಟದ್ದು ಮಾಡೋ ಜನಗಳೇ ಇದ್ದಾರೆ ನನ್ನ ಸುತ್ತಮುತ್ತ, ಆಯಿತಾ?
ನೋಡೋಣ. ಎಲ್ಲರೂ ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಎಷ್ಟೆಷ್ಟು ಪ್ರಾಬ್ಲಮ್ಗಳಿರ್ತವೋ. ದೇವರು ಅಂತ ಇದ್ದರೆ ನನ್ನನ್ನು ನೋಡಿ ಪಾಪ, ನನಗೂ ನೋಡಿ, ನಾ ಇವಳು ಪಾಪ ಇಷ್ಟು ಲಾಸ್ ಮಾಡ್ಕೊಂಡಿದ್ದಾಳಲ್ಲ ಪಾಪ, ಅವಳದೆಲ್ಲ ವಾಪಸ್ ಕೊಡಬೇಕು ಅಂತ ಅನಿಸಿದರೆ ಅವ್ರ ಹತ್ರ ನನಗೆ ರಿಟರ್ನ್ ಕೊಡಿಸ್ತಾನೆ ಅಷ್ಟೇ. ಇಲ್ಲ ಅಂದರೆ ಇಲ್ಲ, ಯಾವುದು ನಮ್ಮದಲ್ವೋ ಅದು ಯಾವಾಗಲೂ ನಮ್ಮ ಹತ್ರ ಇರಲ್ಲ, ನಮ್ಮದು ಮಾತ್ರನೇ ನಮ್ಮ ಹತ್ರ ಇರೋಕ್ಕೆ ಸಾಧ್ಯ. ನೋಡಿ, ನಿಮ್ಮ ಪ್ರೀತಿ ವಿಶ್ವಾಸನೇ ನನಗೆ ತುಂಬ ದೊಡ್ಡದು, ತುಂಬಾ ಖುಷಿ ಆಗ್ತಿದೆ ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನಾನು 15th ನಿಮಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರೊಳಗಡೆ ಎಲ್ಲರೂ ಆದಷ್ಟು ನೀವು ಆ ತಯಾರಿ ಮಾಡ್ಕೊಳ್ರಪ್ಪ, ಆಯಿತಾ? ನೀವು ಯಾವಾಗ ಕಾಲ್ ಮಾಡಿದ್ರೂ ನಾನು ಆವತ್ತಿಂದನೇ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಬಟ್ 15th ಸ್ಟಾರ್ಟ್ ಮಾಡ್ತೀನಿ. ತುಂಬ ಜನ ರೆಡಿ ಆಗಿದ್ದಾರೆ, ಅದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ನೀವು ಪರವಾಗಿಲ್ಲ, ನಿಮ್ಗೆ ಆಮೇಲೆ ನೀವು ಯಾವಾಗ 1 month ಆದಮೇಲೆ, 2 months ಆದಮೇಲೆ ಮಿಷಿನ್ ತೊಗೋಬೇಕು, 1 month ಆದಮೇಲೆ ಮಿಷಿನ್ ತೊಗೋತೀವಿ ಅಂತ ಹೇಳಿರೋರು ಇದ್ದಾರೆ, ತಗೊಳ್ರಪ್ಪ, ಪರವಾಗಿಲ್ಲ. ನಿಮ್ಗೆ ಯಾವಾಗ ಆಗುತ್ತೆ ಆವಾಗ ತೊಗೊಂಡು ನನಗೆ ಕಾಲ್ ಮಾಡಿ, ನಾನು ಅವಾಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇವಾಗ ರೆಡಿ ಇರೋರಿಗೆ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ 15th. ಓಕೆನಾ? ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಲ್ವಾ? ತಿಳಿಸ್ಲೇಬೇಕು. ಓಕೆನಾ? ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ, ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸು ಪ್ರತಿಯೊಬ್ಬರೂ ಕೂಡ ನನ್ನ ನೋಡಿ ನನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಯಾರೂ ಸುಮ್ಮನೆ ಕಾಟಾಚಾರಕ್ಕಂತೂ ಸಬ್ಸ್ಕ್ರೈಬ್ ಮಾಡಿಲ್ಲ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಛಲ ಇದೆ, ಗುರಿ ಇದೆ, ಅಂಥವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಿಮ್ಮನ್ನು ನಾನು ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆನಾ? ತುಂಬ ಥ್ಯಾಂಕ್ ಯು. ತುಂಬ ಅಂದರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ದಿನ ಏನಪ್ಪ ಅಂದರೆ ಏನೋ ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಬಟ್ಟೆ ಹೊಲಿಬೇಕು ಬಟ್ಟೆ ಹೊಲಿತಾ ಇದ್ದೆ ಅಷ್ಟೇ. ಇವಾಗ ನಿಮ್ಮ ಜೊತೆ ಮಾತಾಡ್ಕೊಂಡು ಹೊಲಿತೀನಲ್ವಾ, ನನಗೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋ ನಾನು ರಾತ್ರಿ ಎಂಬ್ರಾಯ್ಡ್ರಿ ಬ್ಲೌಸ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ವರ್ಕ್ದು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅಷ್ಟೇ ನೆಟ್ಟೇ ಖಾಲಿಯಾಗಿ ಹೋಗುತ್ತೆ. ಕೇಳ್ತೀರಾ ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ? ಬಟ್ ಅದೇ, ಈಗ ಒಂದು ಎರಡು ಮಾಡಿರಲ್ಲ, ನೆಟ್ಟೇ ಖಾಲಿಯಾಗಿ ಎಕ್ಸ್ಟ್ರಾ ಮತ್ತೆ ಡೇಟಾನ ರೀಚಾರ್ಜ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಇವತ್ತು ಅಷ್ಟೇ, ಈಗ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಈಗ ಒಂದು ವೀಡಿಯೋ ಹಾಕಬೇಕು, ಮತ್ತು ಇವಾಗ ಎಕ್ಸ್ಟ್ರಾ ನೆಟ್ ರೀಚಾರ್ಜ್ ಮಾಡಿಕೊಂಡು ವೀಡಿಯೋ ಹಾಕಬೇಕು. ಓಕೆನಾ? ಸೊ ಹಾಗಾಗಿ ಒಂದು ಸ್ವಲ್ಪ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಜನಗಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.